ಸೆಂಚುರಿ ಸ್ಟಾರ್ ಶಿವಣ್ಣನ ಕದರ್ ಬದಲಾಗಿದೆ. 61 ವಯಸ್ಸಿನಲ್ಲೂ ಮಾಸ್ ಹೀರೋಗಳಿಗೆ ಟಕ್ಕರ್ ಕೊಡುತ್ತಿದ್ದಾರೆ. ಮೊದಲ ದಿನವೇ ಗೋಸ್ಟ್ ಗೆ ಸಖತ್ ಕಿಕ್ ಕೊಟ್ಟಿದ್ದು ಬಾಕ್ಸ್ ಆಫೀಸ್ ನಲ್ಲಿ ನಿರೀಕ್ಷೆ ಹೆಚ್ಚಿದೆ. ಮೂರು ಶೇಡ್ ಗಳಲ್ಲಿ ಶಿವಣ್ಣನ ಕದರ್ ನೋಡಿ ಕನ್ನಡಿಗರು ಮನಸೋತಿದ್ದಾರೆ. ಅದೆಷ್ಟೇ ದೊಡ್ಡ ಸಿನಿಮಾ ಬಂದರೂ ಕರ್ನಾಟಕದಲ್ಲಿ ಕನ್ನಡಿಗರು ಗೋಸ್ಟ್ ಸಿನಿಮಾಗೆ ಜೈ ಎಂದಿದ್ದಾರೆ. ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯೊಂದು ಹರಿದಾಡುತ್ತಿದೆ, ಅದು ನಂಬಲು ಅಸಾಧ್ಯವಾಗಿದೆ. ಹಾಗಿದ್ದರೆ ಗೋಸ್ಟ್ ಬಿಡುಗಡೆಗೂ ಮುನ್ನವೇ ಪಾರ್ಟ್ 2 ಬರೋದು ಕನ್ಫರ್ಮ್ ಅಂತ ತಂಡವೇ ಹೇಳಿಕೊಂಡಿದೆ. ಈ ಕಾರಣಕ್ಕೆ ಗೋಸ್ಟ್ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿದೆ. ಕನ್ನಡ ಬಿಟ್ಟು ಬೇರೆ ಬೇರೆ ಭಾಷೆಗಳಲ್ಲಿ ರೆಸ್ಪಾನ್ಸ್ ಹೇಗೆ ಸಿಗುತ್ತೋ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡ ಚಿತ್ರತಂಡ ಈ ಮಧ್ಯೆ ಗೋಸ್ಟ್ 2 ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಇರುತ್ತಾರೆ ಅನ್ನೋ ಸುದ್ದಿ ಒಂದು ಹರಿದಾಡುತ್ತಿದೆ. ಅಸಲಿಗೆ ಇದು ನಿಜಾನಾ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಗೋಸ್ಟ್ ರಿಲೀಸ್ ಬಳಿಕ ಪಾರ್ಟ್ 2 ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇರುತ್ತಾರೆ. ಶಿವರಾಜ್ ಕುಮಾರ್ ಮಗನ ಪಾತ್ರದಲ್ಲಿ ದರ್ಶನ್ ಕಾಣಿಸಿಕೊಳ್ಳುತ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯೊಂದು ಹರಿದಾಡುತ್ತಿದೆ. ಅಸಲಿಗೆ ಇದು ಕೇವಲ ಕಾಲ್ಪನೆಯೋ ಅಥವಾ ಬೇಕಂತಲೇ ಸುದ್ದಿ ಹಬ್ಬಿಸುತ್ತಿದ್ದಾರೋ ಅನ್ನೋದು ಗೊತ್ತಿಲ್ಲ. ಸ್ಯಾಂಡಲ್ವುಡ್ ನಲ್ಲಿರುವ ಮೂಲಗಳ ಪ್ರಕಾರ ಸದ್ಯ ಈ ಸುದ್ದಿ ನಂಬಲು ಅಸಾಧ್ಯ. ಸದ್ಯ ದರ್ಶನ್ ಹಾಗೂ ಸಂದೇಶ್ ನಾಗರಾಜ್ ಪ್ರೊಡಕ್ಷನ್ ಹೌಸ್ ಮಧ್ಯೆ ಅಷ್ಟು ಒಳ್ಳೆಯ ಸಂಬಂಧವಿಲ್ಲ. ಆದರೆ ಇತ್ತೀಚೆಗೆ ದರ್ಶನ್ ಹಾಗೂ ಶಿವರಾಜ್ ಕುಮಾರ್ ಒಂದೇ ಮೇದಿಕೆ ಮೇಲೆ ಆತ್ಮೀಯವಾಗಿ ಕಾಣಿಸಿಕೊಂಡಿದ್ದರಿಂದ ಇಂತಹದೊಂದು ಕಾಂಬಿನೇಷನ್ ಬರಬಹುದು ಎಂದು ನೆಟ್ಟಿಗರು ಗೆಸ್ ಮಾಡುತ್ತಿರಬಹುದು. ಒಂದು ವೇಳೆ ಅಭಿಮಾನಿಗಳೇ ಟ್ರೆಂಡ್ ಮಾಡಿದ್ದರೆ ಇಂತಹದೊಂದು ಆಲೋಚನೆಗೆ ದರ್ಶನ್ ಹಾಗೂ ಶಿವಣ್ಣ ಅಸ್ತು ಅಂದರೆ ಚಮತ್ಕಾರ ನಡೆಯಬಹುದೇನೋ, ಕಾದು ನೋಡಬೇಕಾಗಿದೆ. ಸೆಂಚುರಿ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.